ಕ್ಷುಲಕ ಕಾರಣಕ್ಕೆ ಮುಗದ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ರುಕ್ಮವ್ವ ಭೂವಿಯವರ ಮೇಲೆ ಮಾನಸಿಕ ಹಲ್ಲೆ ನಡೆದ ಘಟನೆ ಬುಧವಾರ ಸಂಭವಿಸಿದೆ. ಈ ವಿಷಯವಾಗಿ ಮಾಜಿ ಅಧ್ಯಕ್ಷರ ಸುಪುತ್ರಿ ಪವಿತ್ರ ಭೂವಿ ಮಾತನಾಡಿ, ಈ ಹಿಂದಿನ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮುಗದ ಗ್ರಾಮದ ರೂಪಾ ಲಕ್ಕುಂಡಿ ಎಂಬ ಮಹಿಳೆಯನ್ನ ಚುನಾವಣೆಯಲ್ಲಿ ಸೋಲಿಸಿದ್ದರಿಂದ ನಮ್ಮ ತಾಯಿ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಸರ್ ಮಮ್ಮಿಗೆ ಫೋನ್ ಬಂತ್ರಿ, ಬಂದ ತಕ್ಷಣ ಅವರು ಹೊರಗಡೆ ಹೋದ್ರಿ, ಅಲ್ಲಿ ಗ್ರಾಮ ಪಂಚಾಯತಿಯಿಂದ ಫೋನ್ ಬಂದೈತಿ, ನಾವು ಹೋಗ್ತೇನೆ ಮೀಟಿಂಗ್ ಐತಿ ಅಂತ ಹೋದ್ರಿ. ಅವರು ಹೋಗಂತಲೇ ಅವ್ರು ಏನೋ ಸಂಗಿನ ಅವ್ರು ಇಷ್ಟೂರು ಕೂಡಿದ್ರಂತ್ರಿ. ಕೂಡಿದ ತಕ್ಷಣ ಅವರು ಎಲ್ಲರೂ ಹಂಗೆ ಮಾತಾಡ್ತಾನ, ಈಗ ಅವರು ನಮ್ಮ ಮಮ್ಮಿ ವಿರುದ್ಧ ಒಂದು ಒಬ್ಬರು ನಿಂತಿದ್ರಿ ಅಲ್ಲಿ ಮೊದಲು. ಅವ್ರು ನಿಂತ ತಕ್ಷಣ ಅವ್ರು ಇವ್ರು ನಮ್ಮ ಮಮ್ಮಿ ಆರಿಸಿ ಬಂದ್ರಲ್ಲ ರೀ, ಅವ್ರು ಅದ ಸಿಟ್ಟು ಮೇಲೆ ಇಟ್ಕೊಂಡನು ಅವ್ರ ಮೇಲೆ ಹಲ್ಲೆ ಮಾಡ್ಯಾರ್ರಿ. ಇವತ್ತು ಅವ್ರಿಗೆ ಇನ್ನೂ ಬಾಯನ್ ಮತ್ತು ಬಾಯಾಗಿರ್ತಾನೋ, 15-20 ಜನ ಇದನ್ನ ಮಾಡಿದ್ರು ಹಿಡ್ಕೊಂಡ್ರು ನಮ್ಮ ಮಮ್ಮಿಗೆ. ನಮ್ಮ ಮಮ್ಮಿ ನಿಂಗೆ ಬಗ್ಗಿಸಿ ಕೂದ್ಲ ಹಿಡಿದು ಹೊಡೆದಾರ್ರಿ ಅವರು. ಅದ್ರ ಸಂಬಂಧವಾಗಿ ಇವಾಗ ಭಾಳ ನಮ್ಮ ಮಮ್ಮಿ ಅನ್ಕೋಸಿಸ್ ಆಗ್ಯಾರ ಸರ, ಹಿಂಗಾಗಿ ಸ್ವಲ್ಪ ಅವ್ರಿಗೆ ಇದನ್ನ ನೋಡ್ಬೇಕ್ರಿ. ಇದನ್ನ ಇದು ಅನ್ಯಾಯ, ಇದು ಒಂದು ಮೆಂಬರ್ ಆಗಿ ಮಾಜಿ ಅಧ್ಯಕ್ಷರಾಗಿ ಈ ಥರ ಮಾಡೋದು ತಪ್ಪಾಗ್ತಿತ್ತಲ್ಲ ಅಂದ್ರೆ ಅವ್ರಿಗೆ ಅವರೇ ದೊಡ್ಡವ್ರು ಅನ್ಕೊಂಡ್ಬಿಟ್ಟಾರೇನ್ರಿ. ಅದು ಎಷ್ಟು ಮಹಿಳೆ ಮೇಲೆ ಹಲ್ಲೆ ಆಗ್ಯತಂದ್ರೆ ಇದನ್ನ ಬಿಡೋದಿಲ್ಲ ಸರ, ನಾವು ಇದಕ್ಕೆ ಮುಂದೆ ಏನು ತೋರಿಸ್ಬೇಕು ತೋರಿಸ್ತೇವೆ ಸರ. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ರಾಜ್ಯ ಮುಖಂಡ ಲಕ್ಷ್ಮಣ್ ದೊಡ್ಮನಿ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಹಲ್ಲೆಗೊಳಗಾದ ಮಹಿಳೆಗೆ ಸಾಂತ್ವನ ಹೇಳಿ ಘಟನೆ ಖಂಡಿಸಿದರು. ಸರ್, ಏನಾಗೈತಿ, ಮುಗದ ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆ, ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ರುಕ್ಮವ್ವ ನೀಲ್ಕಂಠ ಭೋವಿ ಅಂತಕ್ಕಂಥ ಹೆಣ್ಮಗಳು ಚುನಾವಣೆಗೆ ನಿಂತಾಗ, ಅದು ಜನರಲ್ ಸೀಟಲ್ಲಿ ನಿಂತಾಗ, ಆಕೆ ವಿರುದ್ಧ ಒಬ್ಬ ಲಿಂಗಾಯತ ಹೆಣ್ಮಗಳು ಎಲೆಕ್ಷನ್ ನಿಂತಲು, ಆಕೆ ಸೋತ್ಲು. ಆ ಒಂದು ದ್ವೇಷವನ್ನು ಇಟ್ಕೊಂಡು ಇವತ್ತು ಆ ಹೆಣ್ಮಗಳು ಈ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿರ್ತಕ್ಕಂಥ ರುಕ್ಮವ್ವ ಅವ್ರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಸೊ ಈಗ ಆ ಅಮ್ಮ ಅನ್ಕಾನ್ಷಿಯಸ್ ಸ್ಟೇಜ್ನಲ್ಲಿದ್ದಾರೆ, ಈಗೇನು ಮಾತಾಡೋಕೆ ಆಗ್ತಾ ಇಲ್ಲ ಅವರಿಗೆ. ಈಗಾಗಲೇ ಅದನ್ನು MLC ಮಾಡಿಸಿದ್ದೇವೆ. MLC ಮಾಡಿಸೋದ್ರ ಜೊತೆಗೆ ಈಗ ಅವರಿಗೆ ಸಿಟಿ ಸ್ಕ್ಯಾನು, ಎಕ್ಸ್ರೇ ಮುಂತಾದ ಏನು ಚಿಕಿತ್ಸೆಗಳನ್ನು ಜಿಲ್ಲಾ ಆಸ್ಪತ್ರೆಯಲ್ಲಿ ಕೊಡ್ತಾ ಇದ್ದಾರೆ ಸರ್. ಸೊ ನಾ ಈಗಾಗಲೇ ಪೊಲೀಸ್ ಇನ್ಫಾರ್ಮೇಷನ್ ಕೊಟ್ಟಾಗಿದೆ, ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಆ ಅಮ್ಮ ಮಾತಾಡೋಕ್ಕೆ ಬಂದಮೇಲೆ ಆಕೆ ಸ್ಟೇಟ್ಮೆಂಟ್ ಆಧಾರ ಇಟ್ಕೊಂಡು ಮುಂದೆ ಕಂಪ್ಲೇಂಟನ್ನು ನಾಳೆ ನಾವು ಕೊಡ್ತಾ ಇದ್ದೀವಿ ಸರ್. ಇದು ಅನ್ಯಾಯ ಸರ್. ಇದು ಏನಂತ ಹೇಳಿದ್ರೆ, ಒಬ್ಬ ಪರಿಶಿಷ್ಟ ಜಾತಿ ಮಹಿಳೆ ಉನ್ನತ ಸ್ಥಾನವಾದಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹುದ್ದೆಯನ್ನು ಅಲಂಕರಿಸಿದ್ಲು, ನನ್ನ ವಿರುದ್ಧ ನಿಂತು ಗೆದ್ದಲಿಕ್ಕೆ ಅಂತೇಳಿ ದ್ವೇಷವನ್ನು ಇಟ್ಟುಕೊಂಡು ಬೇರೆಯವರ ಕುಮ್ಮಕ್ಕಿನಿಂದ ಈ ರೀತಿಯಾಗಿ ದೌರ್ಜನ್ಯವನ್ನು ಮಾಡಿ ಹಲ್ಲೆಯನ್ನು ಮಾಡಿದ್ದನ್ನು ನಾವು ಪ್ರಬಲವಾಗಿ ವಿರೋಧಿಸ್ತೀವಿ. ಯಾವುದೇ ಕಾರಣಕ್ಕೂ ಈ ರುಕ್ಮವ್ವರಿಗೆ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರವರಿಗೆ ನ್ಯಾಯ ಸಿಗೋವರಿಗೂ ನಮ್ಮ ಸಂಘಟನೆ ಅವ್ರ ಜೊತೆ ನಿಂತು ಹೋರಾಟ ಮಾಡ್ತೈತಿ. ನ್ಯಾಯ ಸಿಗೋವರಿಗೂ ನಾವು ಯಾವುದೇ ಕಾರಣಕ್ಕೂ ಈ ವಿಷಯವನ್ನು ಇಷ್ಟಕ್ಕೆ ಮುಗಿಸೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.